ನಮಸ್ಕಾರ ಲಾರ್ಜ್ ಕ್ಯಾಪ್ ಮೀಡಿಯಂ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ಕ್ಲಾಸಿಫಿಕೇಷನ್ಗಳನ್ನು ಹೇಗೆ ಮಾಡಲಾಗ್ತದೆ ಇದರಲ್ಲಿ ಯಾವುದು ಸೇಫ್ ಯಾವುದು ಹೆಚ್ಚು ರಿಟರ್ನನ್ನು ನೀಡುತ್ತದೆ ಎನ್ನುವ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನೋಡುವ ಯತ್ನವನ್ನು ಮಾಡೋಣ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಗೆ ಹೊಸದಾಗಿ ಯಾರು ಪಾದಾರ್ಪಣೆ ಮಾಡ್ತಾರೆ ಯಾವ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಎನ್ನುವ ಬಗ್ಗೆ ಅವರಿಗೆ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡಲ್ಲಿ ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಕಂಪನಿಗಳನ್ನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಂದು ವರ್ಗೀಕರಣ ಮಾಡಲಾಗ್ತದೆ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದಾಗ ಮಾತ್ರ ಹೂಡಿಕೆದಾರರಿಗೆ ಷೇರು ಮಾರುಕಟ್ಟೆಯಲ್ಲಿ ನಷ್ಟ ಆಗುವುದನ್ನು ತಪ್ಪಿಸಬಹುದು ಅದೇ ರೀತಿ ಉತ್ತಮವಾದ ಲಾಭವನ್ನು ಪಡೆಯಲು ಕೂಡ ಸಾಧ್ಯವಾಗುತ್ತದೆ ಮಾರ್ಕೆಟ್ ಕ್ಯಾಪ್ ಎಂದರೇನು ಎನ್ನುವುದನ್ನು ನಾವು ನೋಡಿದಾಗ ಉದಾಹರಣೆಗೆ ಯಾವುದೇ ಕಂಪನಿಯನ್ನು ತೆಗೆದುಕೊಂಡಾಗ ಅದು ಒಟ್ಟಾರೆ ಮಾರುಕಟ್ಟೆಯಲ್ಲಿ ಹೊಂದಿರುವ ಷೇರುಗಳನ್ನು ಇಂದಿನ ಮಾರುಕಟ್ಟೆಯಲ್ಲಿ ಇರುವ ಷೇರು ದರಕ್ಕೆ ಗುಣಿಸಿದಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಮಗೆ ಲಭ್ಯವಾಗುತ್ತದೆ ಉದಾಹರಣೆಗೆ ಒಂದು ಕಂಪೆನಿ ಮಾರುಕಟ್ಟೆಯಲ್ಲಿ ಇಪ್ಪತ್ತು ಕೋಟಿ ಷೇರುಗಳನ್ನು ಹೊಂದಿದೆ ಎಂದು ತೆಗೆದುಕೊಂಡಾಗ ಈ ಷೇರುಗಳ ಬೆಲೆ ಎರಡು ಸಾವಿರ ರೂಪಾಯಿ ಎಂದು ನಾವು ಪರಿಗಣಿಸಿದರೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಲವತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತದೆ ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಆಧಾರದಲ್ಲಿ ಕಂಪನಿಗಳನ್ನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಂದು ವರ್ಗೀಕರಣ ಮಾಡಲಾಗುತ್ತದೆ ಇನ್ನು ಲಾರ್ಜ್ ಕ್ಯಾಪ್ ಕಂಪೆನಿಗಳು ಯಾವುದು ಎನ್ನುವುದನ್ನು ನಾವು ನೋಡಿದರೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂತಹ ಕಂಪೆನಿಗಳನ್ನು ಲಾರ್ಜ್ ಕ್ಯಾಪ್ ಕಂಪೆನಿಗಳೆಂದು ಕರೆಯಲಾಗ್ತದೆ ಈ ಕಂಪನಿಗಳು ವೆಲ್ ಎಸ್ಟಾಬ್ಲಿಷ್ಡ್ ಆಗಿರುತ್ತವೆ ತಮ್ಮ ಕ್ಷೇತ್ರದಲ್ಲಿ ಈ ಕಂಪನಿಗಳು ಮುಂಚೂಣಿಯಲ್ಲಿ ಇರುತ್ತವೆ ನಿಫ್ಟಿ ಫಿಫ್ಟಿಯ ಬ್ಲೂ ಚಿಪ್ ಕಂಪೆನಿಗಳು ಎಂದು ಕರೆಯಲಾಗುವಂತಹ ಲಾರ್ಜ್ ಕಂಪೆನಿಗಳ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದರೆ ರಿಸ್ಕ್ ಪ್ರಮಾಣ ಬಹಳ ಕಡಿಮೆ ಇರುತ್ತದೆ ಹೂಡಿಕೆದಾರರು ಈ ಕಂಪನಿಗಳಲ್ಲಿ ತಮ್ಮ ಹಣವನ್ನು ಹೂಡುವುದು ನಷ್ಟ ಕಡಿಮೆ ಉಂಟು ಮಾಡುವ ಉದ್ದೇಶದಿಂದ ಬಹಳ ಉತ್ತಮವಾದದ್ದು ಇನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ ಇನ್ಫೋಸಿಸ್ ರಿಲಯನ್ಸ್ ಟೈಟಾನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಸಿ ಎಸ್ ಏಷ್ಯನ್ ಪೈಂಟ್ಸ್ ಲ್ಯಾಬ್ಸ್ ಇತ್ಯಾದಿ ಇನ್ನು ಮಿಡ್ ಕ್ಯಾಪ್ ಕಂಪನಿಗಳು ಯಾವುದು ಇವುಗಳ ಕ್ಲಾಸಿಫಿಕೇಶನ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ನಾವು ನೋಡಿದರೆ ಐದು ಸಾವಿರ ಕೋಟಿಯಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿವರೆಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ಕಂಪೆನಿಗಳನ್ನು ಮಿಡ್ ಕ್ಯಾಪ್ ಕಂಪನಿಗಳು ಎಂದು ಕರೆಯಲಾಗ್ತದೆ ದೀರ್ಘಾವಧಿಯಲ್ಲಿ ಕಂಪನಿಗಳು ತಮ್ಮ ಬಿಸಿನೆಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಲಾರ್ಜ್ ಕ್ಯಾಪ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತದೆ ಹೂಡಿಕೆದಾರರು ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಹಣವನ್ನು ಈ ಕಂಪನಿಗಳಲ್ಲಿ ತೊಡಗಿಸಬಹುದು ಎಂದು ಆರ್ಥಿಕ ತಜ್ಞರು ಸಾಮಾನ್ಯವಾಗಿ ಹೇಳ್ತಾರೆ ಈ ಕಂಪನಿಗಳಿಗೆ ಉತ್ತಮ ಉದಾಹರಣೆ ಆಗಿರುವಂಥದ್ದು ಕ್ಯಾಸ್ಟ್ರಾಲ್ ಇಂಡಿಯಾ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಇನ್ನು ಸ್ಮಾಲ್ ಕ್ಯಾಪ್ ಕಂಪೆನಿಗಳು ಯಾವುದು ಎನ್ನುವುದನ್ನು ನೋಡಿದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಐದು ಸಾವಿರ ಕೋಟಿ ರೂಪಾಯಿಗಿಂತ ಕಡಿಮೆ ಇದ್ದಲ್ಲಿ ಇವುಗಳನ್ನು ಸ್ಮಾಲ್ ಕ್ಯಾಪ್ ಕಂಪನಿಗಳು ಎಂದು ಹೇಳಲಾಗ್ತದೆ ಈ ಕಂಪನಿಗಳು ಬಹಳ ಚಿಕ್ಕದಾಗಿರುತ್ತವೆ ಮಾರುಕಟ್ಟೆಯಲ್ಲಿ ಈ ಸ್ಟಾಕ್ಗಳು ಹೆಚ್ಚಿನ ವಾಲಟೈಲ್ ಗುಣವನ್ನು ಹೊಂದಿರುತ್ತವೆ ಅಂದರೆ ಷೇರು ಬೆಲೆಗಳು ತುಂಬ ರೀತಿಯಲ್ಲಿ ಏರಿಳಿತವನ್ನು ಕಾಣ್ತದೆ ಈ ಕಂಪನಿಗಳಲ್ಲಿ ಹಣ ಹೂಡುವುದು ತುಂಬ ರಿಸ್ಕ್ ಆಗಿರುತ್ತದೆ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವಂಥವರಿಗೆ ಮಾತ್ರ ಸ್ಮಾಲ್ ಕ್ಯಾಪ್ ಕಂಪನಿಗಳು ಸೂಕ್ತವಾದದ್ದು ಮಾರುಕಟ್ಟೆ ಕುಸಿತ ಉಂಟಾದಾಗ ಈ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡುತ್ತದೆ ಅದೇ ರೀತಿ ಮಾರುಕಟ್ಟೆ ಏರಿಕೆ ಕಂಡಾಗ ದೊಡ್ಡ ಪ್ರಮಾಣದಲ್ಲಿ ಇವುಗಳು ಏರಿಕೆಯನ್ನು ಕಂಡು ಲಾಭವನ್ನು ದೊಡ್ಡ ಪ್ರಮಾಣದಲ್ಲಿ ತಂದುಕೊಡುತ್ತವೆ ಹಾತುವೆ ಕೇಬಲ್ ಬಜಾಜ್ ಎಲೆಕ್ಟ್ರಿಕಲ್ಸ್ ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೆ ಉತ್ತಮ ಉದಾಹರಣೆ ಆಗಿದೆ ಇನ್ನು ಗ್ರೋತ್ನ ವಿಷಯವನ್ನು ನಾವು ತೆಗೆದುಕೊಂಡರೆ ಈ ಮೂರು ಕ್ಲಾಸಿಫಿಕೇಷನ್ಗಳಲ್ಲಿ ಲಾರ್ಜ್ ಕ್ಯಾಪ್ನಲ್ಲಿ ಕಡಿಮೆ ಗ್ರೋತ್ ಇರುತ್ತದೆ ಮಿಡ್ ಕ್ಯಾಪ್ನಲ್ಲಿ ಮೀಡಿಯಂ ಅಥವಾ ಮಧ್ಯಮವಾದಂತಹ ಗ್ರೋತ್ ಇರುತ್ತದೆ ಸ್ಮಾಲ್ ಕ್ಯಾಪ್ನಲ್ಲಿ ಹೆಚ್ಚು ಗ್ರೋತ್ ಇರುತ್ತದೆ ಅದೇ ರೀತಿ ಇಲ್ಲಿ ಗ್ರೋತ್ ಜಾಸ್ತಿ ಇದ್ದಷ್ಟು ರಿಸ್ಕ್ ಜಾಸ್ತಿ ಇರುತ್ತದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಇನ್ನು ಲಿಕ್ವಿಡಿಟಿಯ ವಿಷಯಕ್ಕೆ ಬಂದರೆ ಲಾರ್ಜ್ ಕ್ಯಾಪ್ನಲ್ಲಿ ಹೆಚ್ಚಿನ ಲಿಕ್ವಿಡಿಟಿ ಇರುತ್ತದೆ ಅಂದರೆ ಈ ಶೇರುಗಳನ್ನು ಈ ಕಂಪನಿಗೆ ಸೇರಿದಂಥ ಶೇರುಗಳನ್ನು ಮಾರುಕಟ್ಟೆಯಲ್ಲಿ ನಾವು ಬೇಗನೆ ಮಾರಿ ಹಣವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇರುತ್ತದೆ ಮಿಡ್ ಕ್ಯಾಪ್ ಶೇರುಗಳಿಗೆ ಸ್ವಲ್ಪ ಡಿಮಾಂಡ್ ಕಡಿಮೆ ಇರುತ್ತದೆ ಹಾಗಾಗಿ ಲಿಕ್ವಿಡಿಟಿ ಸ್ವಲ್ಪ ಕಡಿಮೆ ಇರುತ್ತದೆ ಅದೇ ರೀತಿ ಸ್ಮಾಲ್ ಕ್ಯಾಪ್ ಕಂಪನಿಗಳ ಷೇರುಗಳಲ್ಲಿ ಲಿಕ್ವಿಡಿಟಿ ತೀರಾ ಕಡಿಮೆ ಇರುತ್ತದೆ ಈ ಕಂಪನಿಗಳ ಷೇರು ಮಾರಾಟ ಮಾಡಲು ಯತ್ನಿಸಿದ ಕೂಡಲೇ ಇದು ಮಾರಾಟ ಆಗಬೇಕು ಹೇಳುವಂಥ ನಿಯಮ ಖಂಡಿತ ಇಲ್ಲ ಯಾಕಂದರೆ ಇದಕ್ಕೆ ಹೆಚ್ಚಿನ ರಿಟೇಲ್ ಇನ್ವೆಸ್ಟರ್ಗಳು ಯಾವುದೇ ಕಂಪನಿಯ ಷೇರುಗಳನ್ನು ಕೊಳ್ಳುವ ಮುನ್ನ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ ಈ ಬಗ್ಗೆ ಗಮನ ಹರಿಸದೇ ಇದ್ದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ ತಮ್ಮ ಆರ್ಥಿಕ ಶಕ್ತಿಯನ್ನು ಆಧರಿಸಿ ರಿಸ್ಕ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಆಧರಿಸಿ ಅವರು ಮಾರ್ಕೆಟ್ ಕ್ಯಾಪ್ಗಳನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ